ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವೂ ಬರಲಿ ಅಧ್ಯಾಯ 6 ಸುಗ್ಗಿಯ ಕಾರ್ಯ ಪುಟ 128. ಆಗ ಎಲ್ಲ ಸತ್ಯ ಮತ್ತು ಪ್ರಾಮಾಣಿಕರಾದ ದೇವರ ಸೇವಕರುಗಳ ಹಣೆಗಳ ಮೇಲೆ ಮುದ್ರೆ ಹಾಕಲಾಗುತ್ತದೆ. ಸುವಾರ್ಥ ಯುಗದ ಕಾರ್ಯವು ಮುಗಿದಿರುತ್ತದೆ. ಬೇರೆ ಯಾರೂ ಆ ಕಾರ್ಯಕ್ಕೆ ಪ್ರವೇಶಿಸಲಾರರು ಮತ್ತು ಅದರ ಶ್ರೇಷ್ಠ ಬಹುಮಾನಗಳನ್ನು ಕೊಯ್ದುಕೊಳ್ಳಲಾರರು. ಆ ಬಾಗಿಲು ತೆರೆಯುವಾಗ ಪ್ರಾಮಾಣಿಕರಿಗೆ ಅಮೂಲ್ಯವೂ ಉತ್ಕೃಷ್ಟವಾಗಿಯೂ ಇರುವ ಈ ವಾಗ್ದಾನ ಪಡಿಸಿದ ಬಹುಮಾನವು ದೊರೆಯುತ್ತದೆಂದು ಮುಂತಿಳಿಸಲಾಗಿದೆ. 2 ಪೇತ್ರ 1:4. ಆದರೆ ನಾವು ಇವುಗಳಲ್ಲೆಲ್ಲ ನಂಬಿಗಸ್ತರಾದ ಕೂಡಲೇ ಅದರಿಂದ ಬಹುಮಾನ ಹೊಂದಿಕೊಳ್ಳಲಾಗದು. ಒಮ್ಮೆಗೆ ಆ ಬಹುಮಾನಗಳಿಗೆ ಪ್ರವೇಶಿಸಲಾಗದು. ಅಂತಹವರಲ್ಲಿ ಕೆಲವರು ಅಂಧಕಾರದ ಸಂಕಟದ ದಿನಗಳಲ್ಲಿಯೂ ಇನ್ನೂ ಜೀವಿಸಿರುವ ಸಾಧ್ಯತೆಗಳುಂಟು. ನಮ್ಮ ನಿರೀಕ್ಷೆಗಳು ಇದಕ್ಕೆ ವ್ಯತಿರಿಕ್ತವಾದವುಗಳಾಗಿವೆಯಾದರೂ ಇದರಲ್ಲಿ ದೇವರ ಆಜ್ಞೆಯನ್ನು ಯೇಸುವಿನ ಮೇಲಿನ ನಂಬಿಕೆಯನ್ನು ಕೈಗೊಂಡು ನಡೆಯುತ್ತಿರುವ ದೇವಜನರ ತಾಳ್ಮೆಯು ತೋರಿಬರುತ್ತದೆ. ಕೆಡುಕಿನ ಈ ದಿನದಲ್ಲಿ ದೈತ್ಯಾಕಾರದ ತಪ್ಪುಗಳು ಬಹಳ ಧೈರ್ಯದಿಂದ ಮತ್ತು ಪ್ರತಿಭಟನೆಯಿಂದ ಹೊರಗೆ ತುಂಬಿರುವಾಗ ಭಕ್ತರು ದೇವರು ದಯಪಾಲಿಸಿದ ಸರ್ವಾಯುಧಗಳನ್ನು ಧರಿಸಿಕೊಂಡವರಾಗಿ ಸತ್ಯವನ್ನು ರಕ್ಷಿಸುತ್ತಾ ಮತ್ತು ತಪ್ಪುಗಳನ್ನು ಧೈರ್ಯದಿಂದ ಸ್ಪಷ್ಟವಾಗಿ ಮತ್ತು ನಿರ್ಭೀತವಾಗಿ ಪ್ರಸ್ತುತಪಡಿಸುವಲ್ಲಿ ಅವರು ಪ್ರೋತ್ಸಾಹಿಸಲ್ಪಟ್ಟಿದ್ದಾರೆ. ಜಯಶಾಲಿಗಳಾಗುವುದಕ್ಕೆ ಮಾಡಬೇಕಾದುದೆಲ್ಲವನ್ನೂ ಮಾಡಿ ಸರ್ವಾಯುಧಗಳನ್ನು ಧರಿಸಿಕೊಂಡಾಗ ಎಲ್ಲ ಸಂತರುಗಳ ಎಚ್ಚರಿಕೆಯ ಮತ್ತು ದೃಢತೆಯ ಪ್ರಾರ್ಥನೆಯೊಂದಿಗೆ ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯು ಸದಾ ರಕ್ಷಣೆಗೆ ಸಿದ್ಧವಾಗಿರುತ್ತದೆ. ಎಲ್ಲರಿಗೂ ತಾಳ್ಮೆ ಬೇಕಾಗುತ್ತದೆ. ಯಾಕೆಂದರೆ ದೇವರ ಚಿತ್ತವನ್ನು ನೆರವೇರಿಸಿದ ಮೇಲೆ ಅವರು ವಾಗ್ದಾನಗಳನ್ನು ಹೊಂದಿಕೊಳ್ಳಬಹುದು. ಪ್ರಕಟಣೆ 14:12, ಎಫೆಸ 6:13, ಇಬ್ರಿಯ 10:36. ದೇವರ ರಾಜ್ಯದಲ್ಲಿ ನಮ್ಮ ಕರ್ತನಾದ ಯೇಸುವಿನೊಂದಿಗೆ ಜೊತೆ ಬಾಧ್ಯಸ್ಥಿಕೆಗೆ ಮಹಾಕರೆಯು ಅಂತ್ಯಗೊಳ್ಳುವುದು. ಕನ್ಯೆಯರ ಸಾಮ್ಯದಲ್ಲಿರುವಂತೆ ಬಾಗಿಲನ್ನು ಮುಚ್ಚುವುದರಿಂದ ಅಲ್ಲ ಎಂಬುದನ್ನು ಸುಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಈ ಭಾಗ್ಯಕ್ಕೆ ಸರ್ವಸಾಧಾರಣವಾದ ಕರೆಯು 1881 ಮುಕ್ತಾಯಗೊಂಡಿದ್ದರೂ ಬಾಗಿಲು ಇನ್ನೂ ತೆರೆದಿದೆ. ಈ ಕರೆಯು ವಿಮೋಚಕನಲ್ಲಿ ಎಲ್ಲ ನ್ಯಾಯಬದ್ಧ ನಂಬಿಗಸ್ತರಿಗೆ ಆತನ ಹೆಜ್ಜೆ ಜಾಡನ್ನು ಮರಣದ ಪರ್ಯಂತರ ಅನುಸರಿಸುವಂತೆ ದೇವರ ಸರ್ವಸಾಮಾನ್ಯವಾದ ಆಮಂತ್ರಣವಾಗಿದೆ. ಆ ರೀತಿಯಲ್ಲಿ ಅವರು ಆತನೊಂದಿಗೆ ಮಹಿಮೆಯ ರಾಜ್ಯದಲ್ಲಿ ಆಳುವ ತಮ್ಮ ಅರ್ಹತೆಯನ್ನು ರುಜುವಾತುಪಡಿಸಿಕೊಳ್ಳಬಹುದು. ಈ ಅನುಗ್ರಹವು ನಿಶ್ಚಿತವಾದ ಆರಂಭದ ಸಮಯವನ್ನು ಹೊಂದಿದೆ. ಕಾಯುತ್ತಿರುವ ಶಿಷ್ಯರನ್ನು ಕ್ರಿಸ್ತಶಕ 33 ಪಂಚಾಶತಮ ದಿನದಂದು ಅದಕ್ಕೆ ಸ್ವೀಕರಿಸಿಕೊಳ್ಳಲಾಯಿತು. ಈಗಾಗಲೇ ತೋರಿಸಿರುವಂತೆ ಅಂತ್ಯಗೊಳ್ಳಲು ಅದಕ್ಕೆ ಒಂದು ನಿಶ್ಚಿತವಾದ ಸಮಯವು ಅಂದರೆ 1881 ಅಕ್ಟೋಬರ್ ಆಗಿತ್ತು. ಮತ್ತೊಂದೆಡೆಯಲ್ಲಿ ಬಾಗಿಲು ಮುಚ್ಚುವಿಕೆಯು 25 ಎಲ್ಲರಿಗೂ ಕರೆಯಲ್ಪಟ್ಟವರೂ ಸೇರಿದಂತೆ ತಮ್ಮ ನಿಷ್ಠಾವಂತ ಸೇವೆಯ ಮೂಲಕ ಆ ಬಹುಮಾನಕ್ಕೆ ಅರ್ಹರಾಗಿದ್ದೇವೆಂದು ಸಾಬೀತುಪಡಿಸುವ ಎಲ್ಲ ಅವಕಾಶಗಳ ಸಂಪೂರ್ಣವಾದ ಅಂತ್ಯ ಎಂದು ಗುರುತಿಸಲಾಗಿದೆ. ಸೇವೆಯ ಎಲ್ಲ ಅವಕಾಶಗಳು ಅಲ್ಲಿಗೆ ಯಾರೂ ಕೆಲಸ ಮಾಡದ ರಾತ್ರಿಯಲ್ಲಿ ಮುಕ್ತಾಯಗೊಳ್ಳುತ್ತದೆ. ಯೋಹಾನ 9:4. ಆದುದರಿಂದ ಈ ರೀತಿ ನಮ್ಮ ಕರೆಯನ್ನು ಮತ್ತು ಆಯ್ಕೆಯನ್ನು ಖಚಿತಪಡಿಸುವಾಗ ಕರೆ ಮತ್ತು ಆಹ್ವಾನವು ಮುಂದುವರೆಯುವುದು ನಿಂತು ಹೋದಾಗ್ಯೂ ಬಾಗಿಲು ಅಥವಾ ಅವಕಾಶವು ಅಗತ್ಯವಾಗಿ ಮುಚ್ಚು ಹೋಗುವುದಿಲ್ಲ ಎಂದು ಪ್ರಕಟವಾಗಿದೆ. ಬಾಗಿಲು ತೆರೆದುಕೊಂಡಿರುವಾಗ ಯಾವುದೇ ವಿಶ್ವಾಸಿಯು ಪ್ರವೇಶಿಸುವ ಆಕಾಂಕ್ಷೆಯುಳ್ಳವನಾಗಿದ್ದರೆ ಮತ್ತು ಷರತ್ತುಗಳಿಗೆ ಬದ್ಧನಾಗಲು ಸಿದ್ಧವಾಗಿದ್ದರೆ ಸಾಮಾನ್ಯ ಕರೆ ಅಥವಾ ಪ್ರವೇಶಿಸಲು ಆಹ್ವಾನವು ಹೊರಡುವುದಿಲ್ಲವಾದರೂ ಆತನು ಇನ್ನೂ ಹಾಗೆ ಮಾಡಬಹುದಾಗಿದೆ ಎಂಬುದನ್ನು ಇದು ಸೂಚಿಸುತ್ತದೆ. ನಿಜ ಸಂಗತಿ ಏನೆಂದರೆ ಸಾಮಾನ್ಯ ಕರೆಯು 1881 ಮುಗಿದಿರುವುದಾದರೂ ಶ್ರಮ ಮತ್ತು ತ್ಯಾಗದ ಬಾಗಿಲು ಮತ್ತು ಅವಕಾಶಗಳು ಇನ್ನೂ ಮುಚ್ಚಿ ಹೋಗಿರುವುದಿಲ್ಲ ಎಂಬುವಂಥದ್ದೇ.